ಕ್ರೇಟಿನೈನು ನಂದು ಕಡಿಮೆಯೇ ಆಗೋಲ್ಲ ಅನ್ನೋದಕ್ಕೆ ಕಾರಣ ಎರಡು ಇಂಪಾರ್ಟೆಂಟ್ ಕಾರಣ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಅನ್ನ ರೊಟ್ಟಿ ತಿನ್ನೋದು ಎರಡನೇದು ನಾನು ಏನು ಹೇಳಿದ್ದೀನಿ ಆ ಟ್ಯಾಬ್ಲೆಟ್ಸನ್ನ ಅವಾಯ್ಡ್ ಮಾಡದೇ ಇರೋದು ಇಲ್ಲೇನು ಅಂತಂದರೆ ನಾನು ಹೇಳೋದು ಬಿ ಪಿ ಮತ್ತು ಆರ್ಟ್ರಲೈ ಟ್ಯಾಬ್ಲೆಟ್ಸು ಅವನು ಬಿಟ್ಟು ಅದು ಅದರಲ್ಲಿ ಏನು ಬ್ಲಡ್ ತಿನ್ನೋದು ಮತ್ತು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಏನು ಬೇಕಾಗಿಲ್ಲ ಸೊ ಅದು ಆಟೋಮೆಟಿಕ್ಲಿ ಫುಡ್ಡಲ್ಲಿದ್ದೇನೆ ಅದೆಲ್ಲ ಕರೆಕ್ಟಾಗಿ ಸಪ್ಲಿಮೆಂಟ್ ಆಗುತ್ತೆ ಸೊ ಇಂಪಾರ್ಟೆಂಟ್ ಏನು ಬೀಟಾ ಬ್ಲಾಕರ್ಸು ಮತ್ತು ಇದು ತೊಗೊಂಡು ಇನ್ನು ಮಿಕ್ಕಿದ್ದನ್ನು ಅವಾಯ್ಡ್ ಮಾಡ್ತು ಅಂತಂದರೆ ರಿಸಲ್ಟ್ಸ್ ಅಂತೂ ಅನ್ತಿಂಕಬಲ್ ಸೊ ಮತ್ತು ಇನ್ನು ಕೆರೆ ಕ್ವಶನ್ ಇದೆ ಇಲ್ಲ ಅಂದರೆ ನಾನು ಊಟ ಮಾಡೋಕ್ಕಾಗಲ್ಲ ಅಂತ ಸೊ ಸಾಲ್ಟು ಒಂದು ಊಟಕ್ಕೆ ಒಂದು ಗ್ರಾಮ್ ಅಷ್ಟೇ ಉಪಯೋಗಿಸ್ಬೇಕು ಒಂದು ಗ್ರಾಮ್ ಅಂದರೆ ಎಗಿನ್ ಕ್ವಶನ್ ಬರುತ್ತೆ ಯಾವ ರೀತಿ ಹೆಂಗೆ ನಾವು ನೋಡಬೇಕು ಒಂದು ಗ್ರಾಮನ್ನು ಅಳತೆ ಮಾಡಬೇಕು ಈಗ ಒಂದು ಗ್ರಾಮದು ಪಾಕೆಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ ಆ ಒಂದು ಗ್ರಾಮ್ ಸಾಲ್ಟನ್ನು ಒಂದು ಊಟಕ್ಕೆ ಒಂದು ಗ್ರಾಮ್ ಇಟ್ಕೊಂಡು ಬಿಟ್ರೆ ಸೊ ಆಟೋಮೆಟಿಕ್ಲಿ ನಾವು ಮೂರು ಊಟ ಅಂದರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಸೊ ಮೂರು ಗ್ರಾಮಲ್ಲಿ ಮ್ಯಾನೇಜ್ ಆಗುತ್ತೆ ಸೊ ಮೂರು ಗ್ರಾಮಲ್ಲಿ ಮ್ಯಾನೇಜ್ ಮಾಡ್ತು ಅಂತಂದರೆ ಏನು ಬೆಸ್ಟ್ ಇದು ವಾಟರ್ ಏನು ರಿಟೆನ್ಷನ್ ಆಗುತ್ತೆ ಆ ವಾಟ್ರಿ ಟೆನ್ಷನ್ದು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ವಾಟರ್ ರಿಟೆನ್ಷನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಂದರೆ ಸೊ ಆಟೋಮೆಟಿಕ್ಲಿ ಇದು ಏನೋ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಇರೋದಿಲ್ಲ ಎರಡನೇದು ನಿದ್ದೆ ಚೆನ್ನಾಗಿ ಬರುತ್ತೆ ಮೂರನೇದು ಕಾಫಿ ಇರೋದಿಲ್ಲ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬರು ಆರ್ಟ್ ಪೇಶೆಂಟು ಆಮೇಲೆ ಪ್ಲಸ್ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಓಪನ್ ಆರ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ದಾರೆ ಕಾಲೆಲ್ಲ ದಪ್ಪ ಆಗಿದೆ ಸೊ ಆಯಮ್ಮ ನನ್ನನ್ನು ಫಾಲೋವರು ಸೊ ಆಟೋಮೆಟಿಕ್ಲಿ ನಾನು ಯಾವುದೋ ಯೂಟ್ಯೂಬ್ ಚಾನಲ್ ಹೇಳಿದ್ದನ್ನು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಕಿಡ್ನಿ ಫೇಲ್ಯೂರ್ ಆಗಿರೋರು ಅದೇ ರೀತಿ ಆರ್ಟ್ ಫೇಲ್ಯೂರ್ ಅದು ಮಾಡಿದಾಗ ನಂದು ಔಷಧಿನ ತೊಗೊಂಡಿಲ್ಲ ಏನೂ ಇಲ್ಲ ಒಂದು ವಾರಕ್ಕೆ ಎಲ್ಲ ಇದ್ದಿದ್ದೆಲ್ಲ ನೀರಲ್ಲಿ ಇಳಿದೋಯ್ತಂತೆ ಆನಂತರ ಬಂದು ನನಗೆ ಹೇಳಿಬಿಟ್ಟು ಸೊ ಆಮೇಲೆ ನನ್ನಿಂದ ಇದು ತೊಗೊಂಡಿದ್ದಾರೆ ಔಷಧಿ ಎಲ್ಲದನ್ನು ಅಂದರೆ ಅರ್ಥ ಏನು ಅಂತಂದರೆ ಇಂಪಾರ್ಟೆಂಟು ಉಪ್ಪು ಒಂದು ಗಾದೆ ಇದೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಅಂದರೆ ಉಪ್ಪು ತಿನ್ನೋದ್ರಿಂದ ಅವರು ನೀರು ಕುಡಿಲೇಬೇಕು ಅನ್ನೋದು ಗಾದೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಅದೇ ರೀತಿ ಇಲ್ಲಿ ಶರೀರದಲ್ಲಿ ಉಪ್ಪು ತಿಂದರೆ ಅವ್ರು ಸಫರ್ ಪಡಲೇಬೇಕು ಯಾಕೆಂದರೆ ಬಾಡಿಯೆಲ್ಲ ಊತ ಆಗುತ್ತೆ ಸೊ ಬಾಡಿಯೆಲ್ಲ ಊತ ಆದ ತಕ್ಷಣ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಡಯಾಲಿಸಿಸ್ ಮಾಡಿಸ್ಬೇಕಾಗ್ತದೆ ಸೊ ಡಯಾಲಿಸಿಸ್ ಅಂದ ತಕ್ಷಣ ಗೊತ್ತು ಫಸ್ಟ್ ಬಿಲ್ಲನೇನೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಬೇಕಾಗ್ತದೆ ಪ್ರತಿ ತಿಂಗಳನ್ನ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಈ ರೀತಿ ಅಂದರೆ ಯಾರು ಬಡವರು ಮತ್ತು ಮಿಡ್ ಲೋಯರ್ ಮಿಡ್ಲ್ ಕ್ಲಾಸು ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಕರೆಕ್ಟಾಗಿ ನಾನು ಹೇಳ್ದಂಗೆ ಊಟನ ನಾನು ಹೇಳ್ದಂಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗ್ತಾರೆ